ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಮಾತಾಡಿದ್ದಾರೆ, ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಟ್ಕೊಡ್ತೀನಿ. ನಾನು ಭಾರತೀಯವ್ರನ್ನ ಬಾಬಿಮಾ ಅಂತ ಕರೀತೀನಿ, ಅಂದರೆ ಅತ್ತಿಗೆ. ಅಲ್ಲಿಗೆ ವಿಷ್ಣು ಅಣ್ಣ, ಅವರ ಅಳಿ ಅಂದರೆ ನನಗೇನಾಗಬೇಕು, ಮಗ ಆಗಬೇಕು. ನನ್ನ ಮಗನಿಗೆ ಈ ಚಿತ್ರದಿಂದ ಒಂದು ದೊಡ್ಡ ಒಂದು ಫ್ಯೂಚರ್ ಅಂತಾರಲ್ಲ, ಅದು ವಿಷ್ಣು ಅಭಿಮಾನಿಗಳು, ಕನ್ನಡದ ಕಲಾಭಿಮಾನಿಗಳು, ನೀವೆಲ್ಲರೂ ಒದಗಿಸಿಕೊಡಬೇಕು. ಇವತ್ತು ನಾನು ಅಂದ್ಕೊಳ್ತಿದ್ದೀನಿ, ಈ ಚಿತ್ರದಿಂದ ಅದು ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಅಲ್ಲ ಅದರಲ್ಲಿ ನಟಿಸಿರೋ ಕಲಾವಿದರಾಗಲಿ, ಎಲ್ರಿಗೂ ಅದೃಷ್ಟ ತುಂಬ ಸೇರಿಕೊಂಡಿದೆ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಒಂದು ಅಭಿಮಾನ ಅವ್ರ ಮೇಲೆ ಸದಾ ಇರಲಿ. ಈ ಚಿತ್ರದಿಂದ ನಿರ್ಮಾಪಕರಿಗೆ ಚೆನ್ನಾಗಿ ಹಣ ಬರಬೇಕು, ನಿರ್ದೇಶಕರಿಗೂ ನಮ್ಮ ಕಲಾವಿದರಿಗೂ ಒಂದು ಒಳ್ಳೆ ಹೊಸ ಜೀವನ ಸಿಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಈ ಹಾಡುಗಳು ಹಾಕಿದಾಗ ನಾನು ಗಮನಿಸಿದೆ, ವಿಷ್ಣು ಅವರ ಒಂದು ಆ ಒಂದು ವಿಗ್ರಹ ತೋರಿಸಿದಾಗ ಕತ್ಲೆನಲ್ಲಿ ಭಾರತಿಯವರು ಕಣ್ಣು ಒರೆಸ್ಕೊಳ್ತಾ ಇದ್ರು. ಅವರ ಜೊತೆಯಲ್ಲಿ ಇಷ್ಟೊಂದು ಸುಖ ಜೀವನ ನಡೆಸಿ ಇವತ್ತು ನಿಮ್ಮ ಎಲ್ಲರ ಹತ್ರ ಅವರ ಅಳಿಯನ್ನ ಮುಂದೆ ನಿಲ್ಲಿಸಿದ್ದಾರೆ. ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಹಾಗೆ ವೇದಿಕೆ ಮೇಲೆ ನಮ್ಮ ಯಶ್ ಅವರ ಒಂದು ಸಂಸ್ಕಾರವನ್ನು ಕಂಡೆ ನಾನು. ತಾನು ಕೂತ್ಕೊಂಡಿರೋದಲ್ಲದೆ ಎತ್ತು ಅನೇನೋ ಮತ್ತೆ ಬಂದು ತನ್ನ ಪಕ್ಕದಲ್ಲಿ ಮುಂದಗಡೆನೆ ಕೂರಬೇಕು ಅಂತ ಹೇಳಿದ್ರಲ್ಲ, ಈ ಈ ಒಂದು ಸಂಸ್ಕಾರ ನಮ್ಮಲ್ಲಿ ತುಂಬ ತುಂಬ ಬೆಳೆದಿದೆ. ಇದೆಲ್ಲರಲ್ಲೂ ಬರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಬೆಳಿಬೇಕು, ಆ ಸುಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ನಮಸ್ಕಾರ. ಸಾಂಗ್ಸ್, ಹೊಸ ಫಿಲಮ್ ರಿವ್ಯೂಸ್ ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ ನ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗಿನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI ನಮ್ಮ KFI ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.